ಇಂದು ನಾನು ಮನೆಯಲ್ಲಿಯೇ ಸರಳವಾಗಿ ಮಾಡ್ಕೋಬಹುದಾದಂಥ ಖುಷ್ಕ ರೈಸ್ ಮಾಡ್ತಾ ಇದ್ದೇನೆ. ನಾನು ಬಾಸುಮತಿ ರೈಸಲ್ಲಿ ಮಾಡ್ತಾ ಇದ್ದೀನಿ. ಇದನ್ನು ನಾವು ನಾರ್ಮಲ್ ಅಕ್ಕಿಯಲ್ಲಿ ಕೂಡ ಮಾಡ್ಕೋಬಹುದು. ಇದಕ್ಕೆ ಕಾಂಬಿನೇಷನ್ ಆಗಿ ಯಾವುದಾದ್ರೂ ಕರಿ ಅಥವಾ ಮೊಸರು ಬಜ್ಜಿ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಖುಷ್ಕ ಎರಡು ಮೂರು ರೀತಿಯಲ್ಲಿ ಮಾಡ್ತಾರೆ. ಇವತ್ತು ನಾನು ವೈಟ್ ಖುಷ್ಕ ಮಾಡ್ತಾ ಇದ್ದೇನೆ. ಬನ್ನಿ ವೈಟ್ ಖುಷ್ಕ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ಮೊದಲಿಗೆ ನೋಡಿ, ಈ ಅಕ್ಕಿನ ತೊಳೆದಿಟ್ಬಿಡೋಣ. ನಾನು ಬಾಸುಮತಿ ರೈಸಲ್ಲಿ ಮಾಡ್ತಾ ಇದ್ದೀನಿ, ನಾರ್ಮಲ್ ಅಕ್ಕಿಯಲ್ಲಿ ಕೂಡ ಮಾಡ್ಕೋಬಹುದು. ಇದಕ್ಕೆ ನಾನು ನೀರು ಹಾಕ್ಬಿಟ್ಟು ತೊಳಿತಾ ಇದ್ದೀನಿ. ಒಂದು ಎರಡು ಮೂರು ಸತಿ ನಾವು ನೀರು ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದು ಬಿಡಬೇಕು ಅಕ್ಕಿನ. ನೋಡಿ, ನಾನೀಗ ಎರಡು ಮೂರು ನೀರಲ್ಲಿ ಇದನ್ನು ತೊಳೆದಿದ್ದೀನಿ. ಇದು ಒಗ್ಗರಣೆ ಹಾಕೋವರೆಗೂ ನೆನೆದಿರುತ್ತೆ ಅಕ್ಕಿ. ಈಗ ನಾನು ಒಂದು ಸ್ಟೌವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮೊದಲಿಗೆ ನಾನು ಗೋಡಂಬಿನ ಹುರ್ಕೋತಾ ಇದ್ದೀನಿ. ಇದೇ ಎಣ್ಣೆಗೆ ಇನ್ನೊಂದೆರಡು ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹುರಿದು ತೆಗೆದ್ರೆ ಕ್ರಿಸ್ಪಿಯಾಗಿರುತ್ತೆ ಗೋಡಂಬಿ. ಹಾಗಾಗಿ ನಾನು ಹುರಿದು ಸಪ್ರೇಟಾಗಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಚಕ್ರ ಮಗ್ಗು, ಚಕ್ಕೆ, ಲವಂಗ, ಮೆಣಸು, ಎರಡು ಏಲಕ್ಕಿನ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಎರಡು ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಒಂದು 20 ಸೆಕೆಂಡು ಹುರ್ಕೋಬೇಕು ಇದನ್ನೆಲ್ಲ, ಮಸಾಲೆನ. ಈಗ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಒಂದು ಎರಡು ದಪ್ಪ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ಹುರಿದಾದ್ಮೇಲೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಇದು 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನೋಡಿ, ಈಗ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಈಗ ನಾನು ಧನಿಯಾ ಪುಡಿ, ಗರಂ ಮಸಾಲ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಬಿರಿಯಾನಿ ಮಸಾಲ ಏನಾದರೂ ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಇದಕ್ಕೆ 4 ಟೇಬಲ್ಸ್ಪೂನಷ್ಟು ಮೊಸರು ತೊಗೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಮೊಸರು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಅದೆಲ್ಲ ನೀರು ಹೋಗಿ ಎಣ್ಣೆ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಪುದೀನ ಎಲೆ ಎಲೆನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ನಾವು ಇದನ್ನು ಹುರ್ಕೋಬೇಕು. ನೋಡಿ, ಈಗ ರೆಡಿ ಆಯಿತು. ಆಗಲೇ ತೊಳೆದಿಟ್ಟಿರೋ ಅಕ್ಕಿ ಕೂಡ ನೆನೆದಿದೆ ಚೆನ್ನಾಗಿ. ಈ ಅಕ್ಕಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೋಡಿ, ನಾನು 1 ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ 1.5 ಬೌಲಷ್ಟು ನೀರು ಕರೆಕ್ಟ್ ಮೆಜರ್ಮೆಂಟ್. ಇದಕ್ಕೆ ಬಾಸುಮತಿ ಅಕ್ಕಿಗೆ ನೀರು ಜಾಸ್ತಿ ಆದರೂ ಚೆನ್ನಾಗಿರಲ್ಲ, ಕಡಿಮೆ ಬಿದ್ದರೂ ಚೆನ್ನಾಗಿರಲ್ಲ. ಹಾಗಾಗಿ 1 ಬೌಲ್ ಅಕ್ಕಿಗೆ 1.5 ಬೌಲಷ್ಟು ನಾನು ಇದಕ್ಕೆ ನೀರು ಕರೆಕ್ಟ್ ಮೆಜರ್ಮೆಂಟಾಗಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಮುಚ್ಚಳ ಮುಚ್ಚಿ ಇದನ್ನು 2 ವಿಜಲ್ ಬರೋವರೆಗೂ ನಾವು ಇದನ್ನು ಕೂಗಿಸ್ಕೋಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡು. ನೋಡಿ, ಈಗ 2 ವಿಜಿಲ್ ಆಯಿತು. ಸ್ಟವ್ ಕೂಡ ಆಫ್ ಮಾಡಿದ ಮೇಲೆ ಇದು ಕುಕ್ಕರ್ ತಣ್ಣಗಾಗಿದೆ. ಈಗ ನೋಡಿ, ಗಮ್ ಅಂತ ಇದೆ. ಖುಷ್ಕ ರೆಡಿ ಆಗಿದೆ. ಈಗ ಇದು ನಾನ್ ವೆಜ್ ಕರಿಗಳಿಗಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಸ್ವಲ್ಪ ತಣ್ಣಗಾದಮೇಲೆ ಉದುರುದ್ರ ಆಗುತ್ತೆ. ಈಗ ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ನಾವು ಮಿಕ್ಸ್ ಮಾಡಿ ಕರೆದಿಟ್ಟಿರೋ ಗೋಡಂಬಿನ ಹಾಕಿ ಮಿಕ್ಸ್ ಮಾಡಿಟ್ಟರೆ ಉದುರುದ್ರಾಗ ಆಗುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದಕ್ಕೆ ಏನೇನು ಸಾಮಗ್ರಿಗಳು ತೊಗೊಂಡಿದ್ದೀನಿ ಅಂತ ನೋಡೋಣ. 1/2 ಕೆಜಿಯಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ಬೇಕಾಗುತ್ತೆ. 2 ಈರುಳ್ಳಿ, 1 ಟೊಮೆಟೊ ತೊಗೊಂಡಿದ್ದೀನಿ. 4 ಟೇಬಲ್ಸ್ಪೂನಷ್ಟು ಮೊಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನ್ಕಾಯಿ, 1 ಚಕ್ರ ಮೊಗ್ಗು, ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ. 2 ಟೇಬಲ್ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ತೊಗೋಬೋದು. ಧನಿಯಾ ಪುಡಿ, ಗರಂ ಮಸಾಲ 1/2 ಟೇಬಲ್ಸ್ಪೂನಷ್ಟು, ಬಿರಿಯಾನಿ ಎಲೆ 2 ತೊಗೊಂಡಿದ್ದೀನಿ, ಜೀರಿಗೆ 1/2 ಟೇಬಲ್ಸ್ಪೂನಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈ ಖುಷ್ಕ ಬಿರಿಯಾನಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.